ಎಜೆನ್ಯೂಸ್ಗೆ ಸ್ವಾಗತ. ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಅಲ್ಪಸಂಖ್ಯಾತರ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ, ಎರಡನೇ ಅವಧಿಗೆ ಶಾನುಲ್ ತಹಶೀಲ್ದಾರ್ ಹಾಗೂ ಕಾಂಗ್ರೆಸ್ ಬೆಳಗಾವಿ ಜಿಲ್ಲಾ ಕೆಡಿಪಿ ಸದಸ್ಯರಾಗಿ ಬಸವರಾಜ ಕೊಳ್ಳಿ ನೇಮಕ ಮಾಡಿ ಆದೇಶ ಮಾಡಲಾಗಿದೆ. ಹುಕ್ಕೇರಿಯ ಕಾಂಗ್ರೆಸ್ ಮುಖಂಡರು ಆದ ಆಲಮ ಖಾಂದರ್ ಅವರಿಗೆ ಸತ್ಕಾರ ಸಮಾರಂಭ ಬಳಿಕ ಮಾತನಾಡಿದ ನೂತನ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಶಾನುಲ್ ತಹಶೀಲ್ದಾರ್ ಅವರು, ನಮಗೆ ಎರಡನೇ ಅವಧಿಗೆ ಚಿಕ್ಕೋಡಿ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ. ಬಸವರಾಜ ಕೊಳ್ಳಿ ಅವರಿಗೆ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಕೆಡಿಪಿ ಸದಸ್ಯರಾಗಿ ನೇಮಕ ಮಾಡಲಾಗಿದೆ. ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲೆ ಹಾಗೂ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಎಂದರು. 2024 ಲೋಕಸಭಾ ಚುನಾವಣೆ ಚಿಕ್ಕೋಡಿಯಲ್ಲಿ ಇತಿಹಾಸ ಸೃಷ್ಟಿ ಮಾಡ್ತೀವಿ. ಈಗಾಗಲೇ ಲೋಕಸಭಾ ಚುನಾವಣೆ ಕುರಿತು ಸಭೆಯೇ ನಮ್ಮ ಕಾಂಗ್ರೆಸ್ ಮುಖಂಡರು ಮಾಡಿದ್ದಾರೆ. ಈ ಹಿಂದೆ ಇದ್ದ ಸಂಸದರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಗೆದ್ದ ಬಳಿಕ ಹೋರಾಟ ಮಾಡ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಹಾಗಾಗಿ ಈ ಬಾರಿ ನಮ್ಮ ಪಕ್ಷದಿಂದ ಸಂಘಟಿತ ಹೋರಾಟ ಮೂಲಕ ಪಕ್ಷದ ಎಂಪಿಯನ್ನ ಗೆಲ್ಲಿಸಿಕೊಂಡು ಬರ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇವತ್ತು ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಆತ್ಮೀಯರಾದಂತಹ ಆಲಂ ಮಕ್ಕಾಂದರ್ ಅವರ ಮನೆಗೆ ಸತ್ಕಾರ ಸಮಾರಂಭ ಹಂಚಿಕೊಂಡಿದ್ದರು. ಅವರ ಮನೆಗೆ ಒಂದು ಸತ್ಕಾರ ಸಮಾರಂಭವನ್ನು ಮಾಡಿಕೊಂಡಿದ್ದೇವೆ. ಜಿಲ್ಲಾ ಕೆಡಿಪಿ ಸದಸ್ಯರಾಗಿ ಬಸವರಾಜ ಕೋಳಿ ಹಾಗೂ ನನಗೆ ಎರಡನೇ ಅವಧಿಗೆ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಅಧ್ಯಕ್ಷನಾಗಿ ನೇಮಕಾತ ಮಾಡಿದ್ದಕ್ಕಾಗಿ ರಾಜ್ಯದ ಹಾಗೂ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೆ ಹಾರ್ದಿಕ ಅಭಿನಂದನೆಗಳು. ಆಮೇಲೆ ಚಿಕ್ಕೋಡಿ ಲೋಕಸಭಾ ಆದರೆ ಆ ಟಿಕೆಟ್ ಯಾರು ಫೈನಲ್ ಆಗಿದೆ ಸರ್? ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಮುಖಂಡರು ಹಲವಾರು ಸಭೆಗಳನ್ನು ನಡೆಸಿ ಚಿಕ್ಕೋಡಿ ಲೋಕಸಭಾ ಚುನಾವಣೆ ಈ 2024 ಚುನಾವಣೆ ಏನಿದೆ ಇದು ಒಂದು ನೋಡುವಂಥ ಚುನಾವಣೆ. ಯಾಕಂದರೆ ವಾಸನ ಲೋಕಸಭಾ ಸದಸ್ಯರಾದಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಇನ್ನೂವರಿಗೆ ಅವರು ಯಾವಾಗಿಂದ ಆರಿಸಿಗಿದ್ದಾರೆ ಇನ್ನೂವರಿಗೆ ಯಾವ ಕ್ಷೇತ್ರಕ್ಕೆ ಅವ್ರಿಗೆ ಭೇಟಿ ಕೊಟ್ಟಿಲ್ಲ. ಈ ಸಲ ಜನ ಏನು ಅವ್ರಿಗೆ ತಿರಸ್ಕರಿಸಿದ್ದಾರೆ. ಈ ಚುನಾವಣೆಯಲ್ಲಿ ಅವರು ನಿಂತಿರುವ ಅವ್ರ ಸೋಲು ಖಚಿತ ಐತಿ. ಯಾಕಂದರೆ 2023 ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನು 5 ಗ್ಯಾರಂಟಿ ಕೊಟ್ಟಿರ ನುಡಿದಂತೆ ನಡೆದಾರ ಅವ್ರು. ಈಗಾಗಲೇ ರಾಜ್ಯದಲ್ಲಿ ಗ್ಯಾರಂಟಿ ಹವಾ ಐತಿ. ನಮ್ದು ಹೆಂಗೈತ್ರಿ ಕಾಂಗ್ರೆಸ್ ಸರ್ಕಾರ ಮನ್ ಕಿ ಬಾತ್ ಇಲ್ಲ ಕಾಮ್ ಕಿ ಬಾತ್. ಸಿದ್ದರಾಮಯ್ಯ ಅವರು ಯಾವತ್ತೂ ಕಾಮ್ ಕಿ ಬಾತ್ ಮಾತಾಡ್ತಾರೆ, ಹೆಂಗೆ ಹೇಳ್ತಾರೆ ಹಂಗೆ ನಡೀತಾರೆ. ಈ ಸಲ ಚಿಕ್ಕೋಡಿ ಬೆಳಗಾವ್ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಎರಡೂ ಕಡೆ ಕಾಂಗ್ರೆಸ್ದ ಬಾವುಟ ಹಾರಿಸೋದು ಖಚಿತ. ಇದು ಯಾರಿಂದ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.